ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನ್ ತಾರಾವರ್ಕಾಡಿ ಕರ್ನಾಟಕದ ಅನೇಕ ಸುದ್ದಿಗಳನ್ನು ಕೊಡ್ತಾ ಹೋಗ್ತೇನೆ ಅದರಲ್ಲಿ ಇದೀಗ ಮೊದಲನೇ ಸುದ್ದಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಕಾಂಗ್ರೆಸ್ ಶಾಸಕರೊಬ್ಬರು ಗುಡುಕಿದ್ದಾರೆ ಇವರಿಗೆ ಮಾನ ಮರ್ಯಾದೆ ಇಲ್ವಾ ಅಂತ ಶಾಸಕರು ಹೇಳಿದ್ದಾರೆ ಆದರೆ ಇವರ ಸಿಟ್ಟಿಗೆ ಇಷ್ಟೇ ನೋಡಿ ಕಾರಣ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಸಾಗರ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಗುಡುಕಿದ್ದಾರೆ ಕಾಂಗ್ರೆಸ್ನಲ್ಲಿ ಲಿಂಗಾಯತರು ಕಡೆಗಣಿಸಲ್ಪಟ್ಟಿದ್ದಾರೆ ಎಂಬ ಹಿರಿಯ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆಗೆ ಯಡಿಯೂರಪ್ಪ ಬೆಂಬಲ ಸೂಚಿಸಿದ್ರು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಬೇಲೂರು ಗೋಪಾಲಕೃಷ್ಣ ಬಿಎಸ್ ಯಡಿಯೂರಪ್ಪ ವಿರುದ್ಧ ಗುಡುಗಿದ್ದಾರೆ ಯಡಿಯೂರಪ್ಪನವರಿಗೆ ಇದೆಯಾ ಇದೆಯಂತ ಖಾರವಾಗಿ ಪ್ರಶ್ನಿಸಿದ್ದಾರೆ ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಶಾಮನೂರು ಶಿವಶಂಕರಪ್ಪ ಬಿಎಸ್ ಯಡಿಯೂರಪ್ಪ ವಿರುದ್ಧ ಗರಂ ಮಾತ್ರರು ಸಿಎಂ ಆದ್ಯತೆ ಮೇರೆಗೆ ಅಧಿಕಾರಿಗಳನ್ನು ನಿಯೋಜನೆ ಮಾಡ್ತಾರೆ ಜಾತಿ ಆಧಾರದ ಮೇಲೆ ವರ್ಗಾವಣೆ ಮಾಡಲು ಆಗಲ್ಲ ಅಷ್ಟಕ್ಕೂ ಲಿಂಗಾಯತ ಜಾತಿಯವರೊಬ್ಬರೇ ಅಧಿಕಾರಿಗಳು ಇರ್ತಾರ ಶಾಮನೂರು ಎಲ್ಲಾ ಜಾತಿ ಬಗ್ಗೆ ಮಾತನಾಡಬೇಕಿತ್ತು ಅಂತ ಹೇಳಿದ್ರು ಹೇಗಂತ ಬೇಲೂರು ಗೋಪಾಲಕೃಷ್ಣ ಖಾರವಾಗಿ ಪ್ರಶ್ನಿಸಿದ್ರು ಶಾಮನೂರು ಶಿವಶಂಕರಪ್ಪನವರಿಗೆ ಯಡಿಯೂರಪ್ಪ ಬೇರೆ ಸಾಥ್ ಅಂತೆ ಯಡಿಯೂರಪ್ಪಗೆ ಮಾನಮರ್ಯಾದೆ ಇದೆಯಾ ಅವರು ಅಧಿಕಾರದಲ್ಲಿದ್ದಾಗ ಡ್ರೈವರ್ ಇಂದ ಹಿಡಿದು ಅಡುಗೆ ಬಟ್ಟನವರೆಗೂ ಲಿಂಗಾಯತರನ್ನೇ ಇಟ್ಕೊಂಡಿದ್ರು ಏನ್ ಸಾಥ್ ಕೊಡೋದು ಇವರು ಇದು ಹಾಸ್ಯಾಸ್ಪದ ಅಂತ ಬೇಲೂರು ವ್ಯಂಗ್ಯವಾಡಿದ್ರು ಇದೀಗ ಮುಂದಿನ ಸುದ್ದಿ ಸರ್ಕಾರದ ಐದು ಗ್ಯಾರಂಟಿಗಳು ನಮ್ಮನ್ನ ಮಲಗಿಸಿವೆ ಅಂತ ಕಾಂಗ್ರೆಸ್ ಶಾಸಕರೊಬ್ಬರು ಹೇಳಿದ್ದಾರೆ ಇವರ ಈ ಮಾತು ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಸರ್ಕಾರದ ಐದು ಗ್ಯಾರಂಟಿಗಳು ನಮ್ಮನ್ನ ಮಲಗಿಸಿವೆ ಎಂದು ಕಾಂಗ್ರೆಸ್ ಶಾಸಕ ಕೆ ಷಡಕ್ಷರಿ ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕರಾಗಿಯೇ ತಮ್ಮ ಪಕ್ಷದ ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿಕೆ ನೀಡಿರುವುದು ಚರ್ಚೆಗೆ ಗ್ರಾಸವಾಗಿದೆ ತಿಪಟೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗಿಯಾಗಿದ್ದ ವೇಳೆ ಈ ಹೇಳಿಕೆಯನ್ನ ನೀಡಿದ್ದರು ಚಿಕ್ಕನಾಯಕನಹಳ್ಳಿ ತುರುವೇಕೆರೆ ಜೊತೆ ಅರಸಿನಾಕೆರೆಯನ್ನ ಸೇರಿಸಿಕೊಂಡು ತಿಪಟೂರನ್ನ ಜಿಲ್ಲೆ ಮಾಡುವಂತೆ ಒತ್ತಾಯ ಮಾಡಿದ್ದೇನೆ ಆದರೆ ಸದ್ಯಕ್ಕೆ ತಿಪಟೂರು ಪ್ರತ್ಯೇಕ ಜಿಲ್ಲೆ ಕನಸು ಸದ್ಯಕ್ಕೆ ನನಸಾಗಲ್ಲ ಕಾರಣ ಸರ್ಕಾರದ ಐದು ಗ್ಯಾರಂಟಿಗಳು ನಮ್ಮನ್ನ ಮಲಗಿಸಿವೆ ಎಂದು ಹೇಳಿದರು ಸಚಿವ ಕೆಎನ್ ತಿಪಟೂರು ಮಧುಕಿರಿ ಸೇರಿ ಎರಡನ್ನೂ ಜಿಲ್ಲಾ ಕೇಂದ್ರ ಮಾಡಿ ಎಂದು ಒತ್ತಾಯ ಮಾಡಿದ್ದಾರೆ ತಿಪಟೂರು ಮಧುಕಿರಿ ಜಿಲ್ಲಾ ಕೇಂದ್ರ ರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪರಿಶೀಲಿಸಿ ಎಂದಿದ್ದಾರೆ ಕೇವಲ ಪರಿಶೀಲನೆ ಮಾಡಿದ್ದಾರೆ ಅಂದರೆ ಆಗಲ್ಲ ಸೂಕ್ತ ಕ್ರಮ ಕೈಗೊಳ್ಳಿ ಅಂದರೆ ಮಾತ್ರ ಕಾರ್ಯರೂಪಕ್ಕೆ ಬರುತ್ತದೆ ಎಂದು ಹೇಳಿದ್ದಾರೆ ಬೆಳಗಾವಿ ಹದಿನೆಂಟು ಕ್ಷೇತ್ರಗಳನ್ನು ಹೊಂದಿದ್ದು ಅದು ಮೊದಲು ಜಿಲ್ಲೆಯಾಗಬೇಕು ತಿಪಟೂರು ಮಧುಕಿರಿ ಜಿಲ್ಲಾ ಕೇಂದ್ರದ ಕನಸು ಸದ್ಯಕ್ಕೆ ಈಡೇರುವುದಿಲ್ಲ ಸರ್ಕಾರದ ಐದು ಗ್ಯಾರಂಟಿಗಳು ನಮ್ಮನ್ನ ಮಲಗಿಸಿವೆ ಎಂದು ತಮ್ಮ ಹೇಳಿಕೆಯನ್ನು ಪುನರುಚ್ಚಿಸಿದ್ರು ಮುಂದಿನ ಸುದ್ದಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎದೇಗಾ ಅಪಸ್ವರಗಳು ಹೆಚ್ಚು ಇದೆ ಎಲ್ಲೊಬ್ಬರು ಕಾಂಗ್ರೆಸ್ ಶಾಸಕರೇ ಸಿದ್ದರಾಮಯ್ಯ ವಿರುದ್ದ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಅಪಸ್ವರಗಳು ಕೇಳಿಬರುವುದು ಹೆಚ್ಚಾಗುತ್ತಿದೆ ಮತೋರ್ವ ರೂಢ ಕಾಂಗ್ರೆಸ್ ಶಾಸಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಬೆಳಗಾವಿ ಜಿಲ್ಲೆ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರು ರಾಜ್ಯ ಸರ್ಕಾರದ ವಿರುದ್ದ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ ಪಟ್ಟಣದಲ್ಲಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಹೆಸ್ಕಾಂ ಕಾರ್ಯವೈಖರಿ ಬಗ್ಗೆ ಪ್ರಸ್ತಾಪ ಪಿಸಿ ರಾಜ್ಯ ಸರ್ಕಾರದ ವಿರುದ್ದ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರೈತರಿಗೆ ಸಮರ್ಪಕ ವಿದ್ಯುತ್ ವಿತರಣೆ ಮಾಡದ ಹಿನ್ನೆಲೆ ಅವರು ಆಕ್ರೋಶಗೊಂಡಿದ್ದು ವಿದ್ಯುತ್ ನಿಗಮಗಳಲ್ಲಿ ವೈಫಲ್ಯಗಳಿವೆ ಅದು ಸರ್ಕಾರದ ವೈಫಲ್ಯ ನಮ್ಮ ವೈಫಲ್ಯವಲ್ಲ ಅದನ್ನು ಸರಿಪಡಿಸುವ ಕೆಲಸ ರಾಜ್ಯದ ಮುಖ್ಯಮಂತ್ರಿಯಾದವರು ಮಾಡಬೇಕು ಎಂದು ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ದ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಾನು ಹಳ್ಳಿಗಳಲ್ಲಿ ಇನ್ನೂ ಮೂರು ಗಂಟೆ ವಿದ್ಯುತ್ ಕೊಡುತ್ತಿದ್ದು ರೈತರು ಕಂಗಲಾಗಿದ್ದಾರೆ ಮಳೆಗಾಲದಲ್ಲಿಯೇ ಈ ಪರಿಸ್ಥಿತಿ ಇದ್ರೆ ಬೇಸಿಗೆಯಲ್ಲಿ ಜೀರೋ ಕರೆಂಟ್ ಮಾಡುತ್ತಿದ್ದಾರೆ ಸಾಕಷ್ಟು ಬಾರಿ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ವಿದ್ಯುತ್ ನಿಯಮಗಳಲ್ಲಿ ಬಹಳ ನ್ಯೂನ್ಯತೆಗಳಿದ್ದು ಸರ್ಕಾರ ಸರಿಪಡಿಸಬೇಕು ಎಂದು ಹೇಳಿದರು ಶಿವಮೊಗ್ಗ ಗಲಭೆ ವಿಚಾರವಾಗಿ ಇದೀಗ ರಾಜಕೀಯ ಬಣದಲ್ಲಿ ವಾಕ್ ಯುದ್ದಗಳು ಜೋರಾಗಿವೆ ಇದೀಗ ಪ್ರಹ್ಲಾದ್ ಜೋಶಿ ಅವರು ಗೃಹ ಸಚಿವರ ವಿರುದ್ಧ ಗರಂ ಆಗಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಕೋಮುಗಲಭೆಯಲ್ಲಿ ಹಿಂದೂಗಳ ಮನೆಗಳ ಮೇಲೆ ದಾಳಿ ಹಾಗೂ ಹಿಂದೂ ಯುವಕರ ಮೇಲೆ ಲ್ಲಿ ಮಾರಣಾಂತಿಕ ಹಲ್ಲೆ ನಡೆದಿದ್ದರೂ ಸಹ ಕರ್ನಾಟಕದಲ್ಲಿ ಇಂತಹ ಘಟನೆಗಳೇನು ಹೊಸತೇನಲ್ಲ ಎಂದಿರುವ ಗೃಹ ಸಚಿವ ಪರಮೇಶ್ವರ್ ಅವರು ಕರ್ನಾಟಕವನ್ನ ರಾಜ್ಯ ಮಾಡಲು ಗುತ್ತಿಗೆ ಪಡೆದಿದ್ರ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನಿಸಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಘಟನೆ ಬಗ್ಗೆ ವಿಡಿಯೋ ಹೇಳಿಕೆ ನೀಡಿರುವ ಪ್ರಹ್ಲಾದ್ ಜೋಶಿ ಅವರು ಶಿವಮೊಗ್ಗದಲ್ಲಿ ಗಲಭೆ ನಡೆಯಲು ನೇರವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ಬೆಂಬಲವಾಗಿ ನಿಂತಿದೆ ಇದರೊಂದಿಗೆ ಕರ್ನಾಟಕವನ್ನ ಗೂಂಡಾರಾಜ್ಯ ಮಾಡಲು ಈ ಸರ್ಕಾರ ಪಣತೊಟ್ಟಂತಿದೆ ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಸರ್ಕಾರ ಬಂದಾಗಿನಿಂದ ಒಂದೆಡೆ ಹಿಂದೂಗಳ ಹಬ್ಬಕ್ಕೆ ನಿರ್ಬಂಧ ಮತ್ತೊಂದೆಡೆ ಮತಾಂಧ ಶಕ್ತಿಗಳ ಅಟ್ಟಹಾಸಕ್ಕೆ ಬೆಂಬಲ ನೀಡುತ್ತಿದೆ ಮತಾಂಧ ಶಕ್ತಿಗಳನ್ನು ಪೋಷಿಸಿ ಬೆಳೆಸಲೆಂದೇ ಈ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಎಂದು ಕೇಂದ್ರ ಸಚಿವರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಏನು ಈ ಪ್ರಕರಣದ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿರುವ ಸಚಿವರು ಮಾತೆತ್ತಿದ್ರೆ ನುಡಿದಂತೆ ನಡೆದಿದ್ದೇವೆ ಎನ್ನುತ್ತಾರೆ ಅವರು ನುಡಿದಂತೆ ನಡೆದದ್ದು ಇದೇನಾ ಎಂದು ಪ್ರಶ್ನಿಸಿದ್ದಾರೆ ಅಂದು ನಾಡ ವಿರೋಧಿ ಟಿಪ್ಪುವಿನ ವಿಜೃಂಭಣೆ ಮಾಡಿದರೆ ಇಂದು ರಾಷ್ಟ ವಿರೋಧಿ ಔರಂಗಜೇಬನ ವಿಜೃಂಭಣೆಯಾಗುತ್ತಿದೆ ನಮ್ಮ ಕರ್ನಾಟಕ ಎತ್ತ ಸಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಅವರು ಆತಂಕವನ್ನ ವ್ಯಕ್ತಪಡಿಸಿದರು ಮಕ್ಕಳು ಹಿರಿಯರ ಕೆಲಸವನ್ನ ಹಿಂಬಾಲಿಸುತ್ತಾರೆ ಅನ್ನೋದು ಮಾತು ಆದರೆ ಇಲ್ಲಿ ಮಾತ್ರ ಎರಡು ವರ್ಷದ ಪುಟ್ಟ ಬಾಲಕನ ಕೆಲಸವನ್ನೇ ಜನತೆಯೇ ಹಿಂಬಾಲಿಸುವಂತೆ ಆಗಿದೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನಾಚರಣೆಯಂದು ಎಲ್ಲೆಲ್ಲೂ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳು ಸಾರ್ವಜನಿಕರೆಲ್ಲ ಸೇರಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸುವುದು ಸಹಜ ಆದರೆ ಇಲ್ಲೋರ್ವ ಮುದ್ದು ಪುಟಾನಿ ಸಹ ಸ್ವಚ್ಛತಾ ಅಭಿಯಾನ ನಡೆಸಿದ್ದಾನೆ ಈಗಷ್ಟೇ ಪುಟ್ಟಪುಟ್ಟ ಹೆಜ್ಜೆಗಳಿಟ್ಟು ನಡೆಯುತ್ತಿರುವ ಎರಡು ವರ್ಷದ ಪೂರನೋರ್ವ ರಸ್ತೆ ಬದಿ ಕಸಹಕ್ಕೆ ಮಾದರಿಯಾಗಿದ್ದಾನೆ ಗಾಂಧಿ ಜಯಂತಿ ಹಾಗೂ ವನ್ಯಜೀವಿ ಸಪ್ತಾಹ ಅಂಗವಾಗಿ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಎಡೆಯಾರಳ್ಳಿ ಆನೆ ಕಾರಿಡಾರ್ನಲ್ಲಿ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ ಈ ಪುಟ್ಟ ಬಾಲಕ ಭಾಗಿಯಾಗಿದ್ದಾನೆ ಆನೆ ಕಾರ್ಡರ್ ರಸ್ತೆ ಬದಿಯಲ್ಲಿ ಬಿಸಾಡಿದ್ದ ಪ್ಲಾಸ್ಟಿಕ್ ಬಾಟಲ್ ಮದ್ಯದ ಬಾಟಲ್ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ಆಯ್ದು ಬಾಲಕ ಗಮನ ಸೆಳೆದಿದ್ದಾನೆ ಅಂದಹಾಗೆ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡ ಈ ಬಾಲಕ ಚಿಕ್ಕರಂಗಶೆಟ್ಟಿದೊಡ್ಡಿ ಗ್ರಾಮದ ಎರಡು ವರ್ಷದ ವರುಣ್ ರಾಜ್ ಎಲ್ಲಾ ದೇವಾಲಯಗಳಲ್ಲೂ ಹುಂಡಿಗಳಿರುತ್ತೆ ಆ ಹುಂಡಿಗಳು ದೇವಾಲಯದ ಒಳಗೆ ಇರುತ್ತೆ ಆದರೆ ಇಲ್ಲಿ ಕೊಂಚ ಡಿಫರೆಂಟ್ ದೇವಾಲಯದ ಹೊರಗೆ ಒಂದು ಹುಂಡಿಯನ್ನ ಇಡಲಾಗಿದೆ ಆದರೆ ಇಲ್ಲಿ ಕಾಸು ಹಾಕುತ್ತಿಲ್ಲ ಬದಲಾಗಿ ದೇವರನ್ನೇ ಹಾಕುತ್ತಿದ್ದಾರೆ ಅರೆ ಇದೇನು ಆಶ್ಚರ್ಯ ಅಂತಿರ ಈ ಸ್ಟೋರಿ ನೋಡಿ ಶಿವಮೊಗ್ಗದ ಆನಂದ ಸಾಗರ ಟ್ರಸ್ಟ್ ಐದು ವರ್ಷದಿಂದ ಜನಸೇವೆಯಲ್ಲಿ ತೊಡಗಿಕೊಂಡಿದೆ ಸಾಗರದ ಸುತ್ತಮುತ್ತಲಿನ ಸಮಸ್ಥೆಗಳಿಗೆ ಸ್ಪಂದಿಸುತ್ತಾ ಹೆಜ್ಜೆ ಹಾಕುತ್ತಿದೆ ಈ ಪುಟ್ಟ ಟ್ರಸ್ಟ್ಗೆ ದೇವರ ಮೂರ್ತಿಗಳನ್ನು ಜನ ಎಲ್ಲೆಂದರಲ್ಲಿ ಬಿಸಾಡುವುದು ದೇಗುಲದ ಕಟ್ಟಿಗೆ ಅಶ್ವಥ ಮರದಡಿಗೆ ತಂದಿಡುವುದು ನೋಡಿ ಬೇಸರವಾಗಿತ್ತು ದೇವರನ್ನ ಈ ರೀತಿ ಹಾಕುವುದರಿಂದ ಪರಿಸರವೂ ಹಾಳು ನಗರದ ಸೌಂದರ್ಯವೂ ಹಾಳು ಮೇಲಾಕೆ ವರ್ಷಾನುಗಟ್ಟಲೆ ಪೂಜಿಸಿದ ಮೂರ್ತಿಗಳನ್ನು ನಿರ್ಭಾವುಕರಾಗಿ ಜನರು ಎಸೆದು ಬರುವುದು ಹೂವಿನ ಸಂಗತಿಯಾಗಿತ್ತು ಅದಕ್ಕೆ ಟ್ರಸ್ಟ್ ಈ ದೇವರ ಹುಂಡಿಯನ್ನ ಶುರು ಮಾಡಿದೆ ಸೆಪ್ಟೆಂಬರ್ ಹನ್ನೆರಡರಿಂದ ಸಾಗರದಲ್ಲಿ ಮೂರು ದೇವಾಲಯಗಳಲ್ಲಿ ಹುಂಡಿಗಳನ್ನು ಇರಿಸಲಾಗಿದೆ ಸೊರಬ ರಸ್ತೆಯ ಮೈಲಾರ ಲಿಂಗೇಶ್ವರ ದೇವಸ್ಥಾನ ವೆಂಕಟರಮಣ ದೇವಸ್ಥಾನ ಹಾಗೂ ರಾಮದೇವರ ದೇವಸ್ಥಾನದಲ್ಲಿ ಇರಿಸಲಾಗಿದೆ ಈ ತಂಡ ಈಗೇನು ಮಾಡುತ್ತಿದೆ ಎಂದರೆ ಜನರಿಗೆ ಹಾಳಾದ ಫೋಟೋ ಹಾಗೂ ಮೂರ್ತಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವ ಬದಲು ಈ ಡಬ್ಬಿಯಲ್ಲಿ ಹಾಕಲು ಪ್ರೇರೇಪಿಸುತ್ತಿದೆ ಈ ಕಬ್ಬಿಣದ ಡಬ್ಬಿಯು ಐವತ್ತು ಸಣ್ಣ ಫೋಟೋ ಅಥವಾ ಇಪ್ಪತ್ತು ದೊಡ್ಡ ಫೋಟೋ ತುಂಬಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಅದನ್ನು ತಂಡದವರು ವಾರಕ್ಕೊಮ್ಮೆ ವಿಲೇವಾರಿ ಮಾಡುತ್ತಾರೆ ಯಾವುದ್ಯಾವು ವಸ್ತುಗಳು ರಿಸೈಕಲ್ ಆಗಬಹುದು ಅದನ್ನೆಲ್ಲ ನಗರಸಭೆಗೆ ಕೊಡುತ್ತಾರೆ ಉಳಿದ ತ್ಯಾಜ್ಯವನ್ನ ಪೂಜೆ ಮಾಡಿ ಅಗ್ನಿಗೆ ಆಹುತಿ ಕೊಡುತ್ತಾರೆ ಈ ರೀತಿ ಯೋಜನೆ ಕರ್ನಾಟಕದಲ್ಲಿ ಬೇರೆಲ್ಲೂ ಇಲ್ಲ ಐದು ಜನ ಟ್ರಸ್ಟಿಗಳನ್ನ ಹೊಂದಿರುವ ಈ ತಂಡ ಇದನ್ನ ಕರ್ನಾಟಕದಾದ್ಯಂತ ಪಸರಿಸುವ ಆಲೋಚನೆಯನ್ನ ಹೊಂದಿದೆ ಅದಕ್ಕಾಗಿ ಸಾರ್ವಜನಿಕರ ಬೆಂಬಲವೂ ಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ಕರ್ನಾಟಕ ನ್ಯೂಸ್ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ